ನೋಡ್ರಿ ಇಲ್ಲಿ, ಅಪ್ಪ ಏನ್ ಕ್ರೇಜಿ ಆಗಿದೆ. ಪಾಪು ಫೇಸ್ ಹೆಂಗಿದೆ ಹಂಗೆ ಡ್ರಾಯಿಂಗ್ ಮಾಡ್ತಾ ಇದೆ. ಅದು ನೋಡಿ, ಇದಂತೂ ಸೀರಿಯಸ್ ಆಗಿ ಯಾವುದೋ ಒಂದು ಒಳ್ಳೆ ಡಿ ಎಸ್ ಎಲ್ ಹಿಡ್ದಂಗೆ ಇದೆ. ಎರಡೂವರೆ ತಿಂಗಳು ಒಂದು ಪೇಂಟಿಂಗ್ ಮಾಡೋಕ್ಕೆ ಎರಡೂವರೆ ತಿಂಗಳು. ಮೋಸ್ಟ್ಲಿ ಪೇಂಟಿಂಗ್ ಮಾಡಿರೋರು ನಮ್ಮ ವಿಜಯ ರಾಜೇಂದ್ರ ಬಹದ್ದೂರ್ ಆಸ್ಥಾನದಲ್ಲಿ ಇರಬೇಕು ಅನಿಸುತ್ತೆ. ಸೈಕ್ ಸೈಕ್ ಪೇಂಟಿಂಗ್ಸ್ ಎಲ್ಲ ಮಾಡೋರೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಚಿತ್ರಕಲಾ ಪರಿಷತ್ನಲ್ಲಿದ್ದೀವಿ. ಅದು ಶಿವಾನಂದ್ ಸರ್ಕಲ್ನಲ್ಲಿ, ಬೆಂಗಳೂರಲ್ಲಿ ನಡೀತಾ ಇದೆ. ವರ್ಷಕ್ಕೆ ಒಂದೇ ಸಲ ನಡೆಯೋದು. ಸೊ ಇವತ್ತು ಹೆಂಗಿದೆ, ಏನು ಕತೆ ಇದೆಯಲ್ಲ, ಏನೇನು ಇರುತ್ತೆ ಅವೆಲ್ಲ ನಾನು ಇವತ್ತು ನಿಮಗೆ ಈ ವೀಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಇವತ್ತು ನನ್ನ ಜೊತೆ ನನ್ನ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಇದು ನೋಡಿ, ಲವರ್ ಬಾಯ್ ಮತ್ತು ಇನ್ನೊಂದು. ಸೊ ಇಲ್ಲಿ ನೋಡ್ಬೋದು ನೀವು, ಎಂಟ್ರೆನ್ಸ್ ಅದೇ, ಪೇಂಟಿಂಗ್ಸ್ ಎಲ್ಲ ಇದೆ. ಏನು ಕ್ರೇಜಿಯಾಗಿ ಮಾಡೋರೆ ಅಂತ. ಹೋಯ್ ಸೀರಿಯಸ್ ಆಗಿ ಸಕ್ಕದಾಗಿ ಮಾಡೋರೆ, ಸಕ್ಕದಾಗ ಮಾಡೋದಲ್ಲ ನೋಡಿ. ಸೊ ಇದನ್ನ ಮಾಡಿ ಸೆಲ್ ಮಾಡ್ತಾರೆ, ಚೆನ್ನಾಗಿದೆ. ಊ ಹೂ ಹೂ, ಇಲ್ಲಿ ನೋಡಿ ಕ್ರೇಜಿಯಾಗಿದೆ. ಸೊ ಒಂದೊಂದಕ್ಕೆ ಒಂದೊಂದು ಇವರು ಯಾರ್ಯಾರು ಮಾಡಿರ್ತಾರೆ ಅವರ ನೇಮು ಎಲ್ಲ ಇಲ್ಲಿ ಕೆಳಗಡೆ ಹಾಕಿರ್ತಾರೆ ನೋಡಿ. ನೇಮ್ಸ್ ಎಲ್ಲ ಹಾಕಿದ್ದಾರೆ. ಸೀರಿಯಸ್ ಆಗಿ ಸಕ್ಕದಾಗಿ ಮಾಡೋರೆ. ನಾನೇನು ಅಂದ್ಕೊಂಡಿದ್ದೆ, ಒಂದೊಂದು ಒಂದೊಂದು ಸಕ್ಕದಾಗಿದೆ. ಸೊ ನೀವು ವಿಸಿಟ್ ಮಾಡಬೇಕಿತ್ತವೆಲ್ಲ, ನೋಡಬೇಕು, ಸಕ್ಕದಾಗಿರುತ್ತೆ. ಇಲ್ಲಿ ನೋಡಿ ಯಾವ ರೇಂಜ್ ಮಾಡೋರೆ ಅಂತ, ಎಷ್ಟು ಪೇಂಟಿಂಗ್ಸ್ ಇದೆ ಇಲ್ಲಿ. ಹೂ 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 ಹೂ, ಇಲ್ಲಿ ನೋಡಿ ಕೋಳಿ ಐತೆ, ನವಿಲು, ಇವೆಲ್ಲ ಫುಲ್ ಕೋಳಿಗಳೇನೆ, ಕೋಳಿ, ಹುಂಜ, ಇಲ್ಲಿ ಬೆಕ್ಕು. ಸೊ ಅಲ್ಲಿ ನೋಡಿದ್ರೆ ಇನ್ನೂ ಸಕ್ಕದಾಗಿದೆಲ್ಲ ಅವೆ. ಸೊ ಇವೆಲ್ಲ ಇನ್ನೂ ಕ್ರೇಜಿ ಆಗಿದೆ. ಇದೆಲ್ಲ ಇದಂತೂ ಇನ್ನೂ ಸಕ್ಕದಾಗಿದೆ. ಇದು ಇದು ನೋಡಿ, ಇದು ಇನ್ನೂ ಸಕ್ಕದಾಗಿದೆ ಇಲ್ಲಿ ಪೇಂಟಿಂಗ್ಸು. ಇಲ್ಲಿ ಪೇಂಟಿಂಗ್ಸು ಆಲ್ರೆಡಿ ಮಾಡಿರೋದನ್ನ ತೋರಿಸ್ತಾ ಇದ್ದಿಲ್ಲ. ಇಲ್ಲಿ ನೋಡಿ ಹಿಂಗೆ, ಇಲ್ಲಿ ನೋಡಿ ಇಲ್ಲಿ ಡೈರೆಕ್ಟಾಗಿ ಹಿಂಗೆ ನೋಡಿಕೊಂಡು ಇಲ್ಲೇ ಮಾಡ್ತಾವ್ರೆ. ಸೊ ಇಲ್ಲಿ ತೊಗೊಂಡು, ಸೊ ಹಿಂಗೆ ಕೂತ್ಕೊಂಡು ಇಲ್ಲಿ ಹಿಂಗೆ ಡ್ರಾಯಿಂಗ್ ಮಾಡ್ತಾರೆ. ಸೇಮ್ ಹಂಗೆ ಬರುತ್ತೆ, ಕ್ರೇಜಿ. ಸೊ ಇವೆಲ್ಲ ಮೊದಲೇ ಮಾಡಿಟ್ಟಿರ್ತಾರೆ, ಬಟ್ ಇದು ಆ್ಯಕ್ಚುಯಲ್ ಆರ್ಟು, ಆನ್ ಸ್ಪಾಟಲ್ಲಿ ಹಂಗೆ ನೋಡಿ ಮಾಡೋದು. ಸೊ ನೋಡಿ, ಮಾಡಬೇಕು ಅಂದರೆ 200 ರುಪೀಸ್ ಅಂತ ಒಬ್ಬೊಬ್ರಿಗೆ. ಹಂಪಿ, ಇದು ಕಂಬಳ, ಸಕ್ಕದಾಗವೆಲ್ಲನೂ. ಸೊ ಇಲ್ಲಿ ನಮ್ಮ ಜೊತೆ ಪ್ರಶಾಂತ್ ಅವರು ಇದ್ದಾರೆ, ಮತ್ತು ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿ. ಹಲೋ ಎವ್ರಿವನ್, ನನ್ನ ಹೆಸರು ಪ್ರಶಾಂತ್ ಹೊಂದ್ಕಂಡೆ ಅಂತ ನಾನು ಬೆಳಗಾವಿಯಿಂದ ಬಂದಿದ್ದೀನಿ. ನಾನು ವಾಟರ್ ಕಲರು ಮತ್ತು ಆಯಿಲ್ ಪೇಂಟಿಂಗಲ್ಲಿ ಎಡಿಟರ್ನ ಸಾಧಿಸ್ಕೊಂಡಿದ್ದೀನಿ. ಜಾಸ್ತಿ ಇದೆಲ್ಲ ನಾನು ಆಯಿಲ್ ಪೇಂಟಿಂಗ್ ಮತ್ತು ವಾಟರ್ ಕಲರ್ನೇ ಮಾಡ್ತಾ ಇರೋದು. ಇಲ್ಲಿ ನೋಡ್ಬೋದು ನೀವು, ಆಯಿಲ್ ಪೇಂಟಿಂಗಲ್ಲಿ ಫಿಗರೇಟಿವಲ್ಲಿ ನಾನು ಜಾಸ್ತಿ ವರ್ಕ್ ಮಾಡ್ತಿದ್ದೀನಿ. ಆಲ್ರೆಡಿ ಒಂದು ಆರ್ಟಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದೆ. ಡಿಗ್ರಿ ಕಂಪ್ಲೀಟ್ ಆದ ಪ್ರೊಫೆಷನ್ ಆಗಿ ಒಂದು ವರ್ಕ್ ಕಂಟಿನ್ಯೂ ಮಾಡ್ತೀನಿ. ಜೊತೆಗೆ ನಾನು ಬ್ಯಾಂಕ್ ರಿಲೇಟೆಡ್ ಜಾಬ್ ಕೂಡ ಮಾಡ್ತೀನಿ. ಇದು ಹಾಬಿಯಿಂದ ನನಗೆ ಪ್ರೊಫೆಷನಲ್ಲಿ ಕಂಟಿನ್ಯೂ ಆಗಿ ಮುಂದೆ ಬರ್ತಾ ಹೋಗ್ತೀನಿ. ಜನಗಳ ಸ್ಕೋಪ್ ಕೂಡ ಚೆನ್ನಾಗಿದೆ, ಮತ್ತು ನಂದು ಕ್ರಿಯೇಟಿವಿಟಿ ಅಲ್ಲಿ ತೋರಿಸೋಕ್ಕೆ ಟ್ರೈ ಮಾಡಿದ್ವಿ. ಆ ಕ್ರಿಯೇಟಿವಿಟಿ ಜನಕ್ಕೆ ತುಂಬ ಮೆಚ್ಚುಗೆ ಬಂದಿದೆ, ತುಂಬ ಜನ ಅದೇ ಪೇಂಟಿಂಗ್ಸು ಸಾಕಾಗಿದೆ. ಈ ಕಡೆಯಿಂದ ಹಿಂಗೆ ಬಂದು ಇಲ್ಲಿ ನೋಡಿ, ನಮ್ಮ ಅಪ್ಪು ಬಾಸ್ನ ಒಂದು ಒಳ್ಳೆ ಫೋಟೋ ಹಾಕಿದ್ದಾರೆ, ಸಕ್ಕದಾಗಿದೆ, ಫುಲ್ ಫ್ಯಾಮಿಲಿ, ಕ್ರೇಜಿ ಆಗಿದೆ. ವಾಟ್ ಈಸ್ ದಿಸ್? ಓಕೆ, ಯಾರಿದ್ರೆ ಇವನು ಅವೆಂಜರ್ಸ್ ಇದ್ದಾನ ಅವನೇ, ಏನು ತೋರ್ ಮಾಡಿದ್ದು. ಏಯ್, ನಮ್ಮ ಗಾಡಿ ಇದೆ ಎಲ್ಲನೂ. ಸೊ ಇಲ್ಲಿ ನೋಡಿ, ಒಂದು ನಮ್ಮ ಗಾಡಿ ಪಾರ್ಟ್ಸ್ನೆಲ್ಲ ಯೂಸ್ ಮಾಡಿಬಿಟ್ಟು ಒಂದು ಮಂಚನ ಮಾಡಿದ್ದಾರೆ. ಇದು ಚೈನ್ಸ್ ಪಾಕೆಟು, ಆಮೇಲೆ ಇದು ಫೋರ್ಕು, ಇವೆಲ್ಲ ಕಬ್ಬಿಣದ ಬೇರೆ ಬೇರೆ ಪಾರ್ಟ್ಸು, ಚೈನ್ಸ್ ಪಾಕೆಟ್ಗಳೇ. ಒಂದೊಂದು ಕತ್ತಿ ಮಾಡಿದ್ದಾರೆ. ಓಹ್, ಕ್ರೇಜಿ ಆಗಿದೆ. ಎಲ್ಲ ಕಾರು ಗಾಡಿ ಪಾರ್ಟ್ಸ್ಗಳೆಲ್ಲ ಮಿಕ್ಸ್ ಮಾಡಿನೇ ಮಾಡಿರೋದು ನೋಡಿ, ಹೆಂಗೆ ಮಾಡೋದೆ ಅಂತ. ಅವನು ದೇಶದ ರಾಜ, ಅವನು ರಾಣಿ. ಆಯ್ತು ಕಣವ. ಸೊ ಇವರು ನಮ್ಮ ಗಾಂಧಿ ತಾತ, ಗೊತ್ತಿಲ್ಲದವರೆಲ್ಲ ನೋಡ್ಕೊಳ್ಳಿ, ನೋಟ್ ಮೇಲೆಲ್ಲ ಇರ್ತಾರೆ. ನೆಕ್ಸ್ಟು ಅವರು ಶಿಲಾ ಬಾಲಿಕೆ ಯಾರು ಅಂತ ಗೊತ್ತಿಲ್ಲ. ಅಲ್ಲಿ ಕೃಷ್ಣ, ಅಲ್ಲಿ ಹುಲಿ, ಸಕ್ಕದಾಗಿ ಮಾಡೋರು ಗುರು, ಸೀರಿಯಸ್ ಆಗಿ ಸಕ್ಕದಾಗಿ ಮಾಡೋರೆ. ಸೊ ಇಲ್ಲಿ ಬರೀ ಓನ್ಲಿ ಡ್ರಾಯಿಂಗ್ ಅಲ್ಲ, ನಿಮ್ಮ ಈ ಥರ ಕಲೆಯನ್ನು ತೋರಿಸ್ತಾರೆ ನೋಡಿ. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಯಾಕೆ ಕೊಡಬೇಕು ಕಪ್ಪ?
ಕಡೆ ಇಲ್ಲಿ ನೋಡ್ಬೋದು ಗಜ ಕುದುರೆ ಎಲ್ಲ ಇದೆ, ಸಕಲಾಗಿದೆ. ಆಮೇಲೆ ಒಂದೊಂದು ಕಡೆ ನಿಮಗೆ ವೀಡಿಯೋ ಮತ್ತು ಫೋಟೋ ಹಿಡಿಯೋಕ್ಕೆ ಬಿಡೋದಿಲ್ಲ, ಯಾಕಂದರೆ ಅವ್ರಿಗೇನೋ ಇಷ್ಟ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ. ಬಟ್ ಅದೂ ಸಕ್ಕಾಗಿತ್ತು, ಅದೊಂದು ಕಡೆ ಹಿಡಿದ್ವಿ. ಬಟ್ ಅವರು ಹಾಕಬೇಡಿ ಎಲ್ಲೂ ಅಂತ ಹೇಳಿದ್ರು. ಅದರಿಂದ ಇದು ನೋಡಿ, ಇದು ಸಕ್ಕಾಗಿದೆ. ಓಹೋ, ಇದು ನೋಡಿರಿ ಇಲ್ಲಿ, ಅಪ್ಪ ಏನು ಕ್ರೇಜಿ ಆಗಿದೆ ಅಂತ. ಓಹ್, ಸಕ್ಕಾಗಿದಲ್ಲ. ಸೊ ಇಷ್ಟ ಆಗ್ತಿದ್ದು ಹಂಗೆ ಒಂದು ಲೈಕ್ ಹಾಕಿ. ಇದು ನೋಡಿ, ಇಲ್ಲೆಲ್ಲ ಇನ್ನೂ ಕ್ರೇಜಿ ಆಗಿದೆ ನೋಡಿ. ಆಂಟಿ ಏನೇನು ಫುಲ್ ಡ್ರಾಯಿಂಗ್ಸ್ ಎಲ್ಲ ತೋರಿಸ್ತಾರೆ. ಇಲ್ಲಿ ಚುರುಮುರಿ ರೆಡಿ ಆಗ್ತಾಯಿದೆ. ಸೊ ಇಲ್ಲಿ ನೋಡಿ, ಸೇಮ್ ಪಾಪು ಫೇಸ್ ಹೆಂಗಿದೆ ಹಂಗೆ ಡ್ರಾಯಿಂಗ್ ಮಾಡ್ತಾಯಿದ್ದಾರೆ. ಅಣ್ಣ ಎಷ್ಟೊತ್ತಾಗ್ಬೋದು? ಒಂದು 10 ಮಿನಿಟ್ಸ್. ಓಕೆ, ಸೊ ಇಲ್ಲಿ ನೋಡಿ ಫುಲ್ ಫೇಸ್ ರೆಡಿನೇ ಆಗೋಯಿತು. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಹಿಂಗೆ ಪೆನ್ಸಿಲ್ ಆರ್ಟ್ ಸಿಗ್ತಿಲ್ಲಿ. ಇದು ಏನು ಅಂತ ಕರೆಕ್ಟಾಗಿ ಕಮೆಂಟ್ ಸೆಕ್ಷನ್ಗೆ ಗೆಸ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ನೆಕ್ಸ್ಟು ಹಿಂಗೆ ಬರ್ತಾಯಿದ್ವಿ. ಈ ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ ನೀವು ಅಲ್ಲಿ ಕುಡಿದು ಬಿಸಾಕೋ ಬದಲು ಈ ಥರ ಒಂದು ಇದು ಮಾಡಿ ಇದಕ್ಕೆ ಕಟ್ಟಿ ಹಾಕಿ ಹೋಗ್ಬಿಡ್ತಾರೆ ನಿಮ್ಮ ಪ್ಲಾಸ್ಟಿಕ್ ಬಾಟ್ಲುಗಳೆಲ್ಲ. ಸೊ ಇದರ ಮೇನ್ ಕಾನ್ಸೆಪ್ಟು ಮತ್ತು ಮೇನ್ ಏನಪ್ಪ ಅಂದರೆ, ಕುಡಿದು ಅಲ್ಲಿ ಇಲ್ಲಿ ಬಿಸಾಕಬೇಡಿ, ಒಂದು ಜಾಗದಲ್ಲಿ ಕರೆಕ್ಟಾಗಿ ಹಾಕಿ ಅಂತ. ಚೆನ್ನಾಗಿಲ್ಲ ಇದು ಕಾನ್ಸೆಪ್ಟು, ಹಿಂಗೆ ದಾರ ಕಟ್ಬಿಟ್ಟು ಹಾಕೋದೆಲ್ಲ. ಕಮೆಂಟ್ ಮಾಡಿ. ಸೊ ಅಲ್ಲಿ ನೋಡ್ಬೋದು ಡಿಫ್ರೆಂಟಾಗಿರೋ ಥರ ಪೇಂಟಿಂಗ್ಸ್ ಎಲ್ಲವೆ. ಎಷ್ಟೊಂದು ಜನ ಅಲೋ ಮಾಡಲ್ಲ. ಸೊ ಅವ್ರು ನೋಡಿ, ಅವರೇನೆ ಅವ್ರು ನೋಡೋವರೆಗೂ ಫೋಟೋ ಹಿಡ್ಕೊಂಡು ಹೋಗ್ಬಿಡ್ಬೇಕು, ಅದು ನೋಡಿದ್ರೆ ಹಿಡಿಬೇಡಿ ಅಂತಾರೆ. ಸೊ ದಿಸ್ ಈಸ್ ವಾಟ್ ಮೇನ್ ಪ್ರಾಬ್ಲಮ್. ಲೆಫ್ಟು ರೈಟು ನೀವೆಲ್ಲೇ ನೋಡಿ, ಫುಲ್ ಎಲ್ಲ ಕಡೆನೂ ಡ್ರಾಯಿಂಗ್ಸು, ಪೇಂಟಿಂಗ್ಸು, ಎಲ್ಲ ಆರ್ಟ್ ಬಗ್ಗೆನೇ ನೋಡಿ. ಏನು ಕ್ರೇಜಿ ಆಗಿದೆ ಎಲ್ಲ ಕಡೆನೂ. ಸೊ ಮೇಜರಾಗಿ ಚಿತ್ರಕಲಾ ಪರಿಷತ್ ಅಂದ್ರೇ ಅದು. ಸೊ ಅವರ ಕಲೆಗಳು ಎಲ್ಲ ತೋರಿಸ್ತಾರೆ. ಸಕ್ಕ ಡ್ಯಾನ್ಸು ಸಕ್ಕದಾಗಿತ್ತು ಮಾತ್ರ, ಫುಲ್ ಮಜಾ ಇದೆ. ಸೊ ನೋಡೋಣ ಇನ್ನು ಮುಂದೆ ಏನೇನು ಸಿಗುತ್ತೆ ಅಂತ. ಸೊ ಇಲ್ಲಿವರೆಗೂ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದೆ ಟಕ್ಕಂತ ಹಂಗೆ ಒಂದು ಲೈಕ್ ಹಾಕಿ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ಗೆ, ಯಾರು ಇಷ್ಟ ಆಗಿದೆ ಹಂಗೆ ಶೇರ್ ಮಾಡ್ತಾಯಿದ್ವಿ. ಸ್ಕೆಚ್ ಮಾಡ್ತಿದ್ದಾರೆ ನೋಡ್ಬೋದು, ಅಪ್ಪ ಮತ್ತು ಮಗಳು. ಸಕಲಾಗಿದೆ ನೋಡಿ, ಅಪ್ಪು ಬಾಸ್ದು ಪೇಂಟಿಂಗ್ ಇದೆ, ಎಲ್ಲೋದು ಪೇಂಟಿಂಗ್ ಸಿಕ್ಕೇ ಸಿಗುತ್ತೆ. ಇದು ನೋಡಿ, ಎಲ್ಲ ಪೇಂಟಿಂಗ್ಸ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿದೆ ಪೇಂಟಿಂಗ್ಸ್. ಇದು ನೋಡಿ, ಇವೆಲ್ಲ ಒಂಥರ ಕ್ರೇಜ್ ಆಗಿದೆ. ಇದು ಈ ಕಡೆ ಕುದುರೆಗಳಿದೆಯಲ್ಲ, ಇದು ಕುದುರೆ ಇಂಥವಿಂಥವು ಟಗರು ಅಂಥವಿಂಥವೆಲ್ಲ ಸಕ್ಕದಾಗಿವೆ. ಏನೋ ಒಂಥರ ಫುಲ್ ಡಿಫ್ರೆಂಟು, ಕ್ರೇಜಿ ಅಂತಲೇ ಹೇಳ್ಬೋದು. ಸೀರಿಯಸ್ ಆಗಿ ನಾನು ಡ್ರಾಯಿಂಗ್ ಅಂದರೆ ಏನೋ ಅಂದ್ಕೊಂಡಿದ್ದೆ, ಇಲ್ಲ ಸೀರಿಯಸ್ ಆಗಿ ಸಕ್ಕದಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಒಂದು ಸ್ವಲ್ಪ ಈ ಡ್ರಾಯಿಂಗ್ಸ್ ಎಲ್ಲ ಇದೆಯಲ್ಲ, ಇದೆಲ್ಲ ಕಂಪ್ಲೀಟ್. ಇದಂತೂ ಒಳ್ಳೆ ಕ್ಯಾಮ್ರಾ ಹಿಡ್ದಂಗೆ ಇದೆ, ಅದು ಒಳ್ಳೆ ಸಕ್ಕದಾಗಿ ಡಿ ಎಸ್ ಎಲ್ ಆರ್ ಹಿಡಿತಾರಲ್ಲ ಆ ಥರನೇ ಇದೆ. ಸೊ ಇದಕ್ಕಿಂತ ನೆಕ್ಸ್ಟು, ಎಕ್ಸ್ಕ್ಯೂಸ್ ಮೀ, ಇದು ನೋಡಿ, ಇದಂತೂ ಸೀರಿಯಸ್ ಆಗಿ ಯಾವುದೋ ಒಂದು ಒಳ್ಳೆ ಡಿ ಎಸ್ ಎಲ್ ಆರ್ ಹಿಡ್ದಂಗೆ ಇದೆ. ಆ ರೇಂಜಲ್ಲಿ ಇದೆ ಮಾತ್ರ ಪೇಂಟಿಂಗ್ಸು, ಅಷ್ಟು ಸಕ್ಕದಾಗಿ, ಅಷ್ಟು ಕ್ರೇಜಿ ಆಗಿದೆ. ಯಾವುದೋ ಫೋಟೋ ಹಿಡ್ದಂಗೆ, ಫೋಟೋ ಹಿಡ್ದು ಹಾಕ್ಬಿಟ್ಟವ್ರೆ ಆ ಥರನೇ ಇದೆ, ಇದೆಲ್ಲ ಸಕ್ಕದಾಗಿದೆ. ಇದಕ್ಕಿಂತ ಇದು ಇನ್ನೂ ಸಕ್ಕದಾಗಿದೆ, ಬಟ್ ಎಲ್ಲನೂ ಸಕ್ಕದಾಗಿದೆ. ಎಲ್ಲ ಥರ ಪೇಂಟಿಂಗ್ಸು ಸಿಗ್ತವೆ. ಇಲ್ಲಿ ನೋಡಿ, ಆ ಕಡೆ ಒಂಥರ ಪೇಂಟಿಂಗ್ಸ್ ಅಂದರೆ ಇದು ಫುಲ್ ಒಂಥರ ವಿಂಟೇಜ್ ಪೇಂಟಿಂಗ್ಸ್ ಅಂತ ಬರ್ತಾವಲ್ಲ ಆ ಥರ ಇದೆ, ಇದು ಹಳೆಯ ಕಾಲದ್ದು. ಸೊ ಹಿಂಗೆ ಸ್ವಲ್ಪ ಮೇಲೆ ಹೋಗ್ತಾಯಿದೆ. ಇಲ್ಲಿ ನೋಡಿ, ದೇವರುಗಳು ಎಲ್ಲ ದೇವರುಗಳು ಪೇಂಟಿಂಗ್ಸ್ ಎಲ್ಲ ಮಾಡೋವ್ರೆ, ಸಕ್ಕದಾಗವೆ. ಸೀರಿಯಸ್ ಆಗಿ ಒನ್ಸ್ ನೀವು ವಿಸಿಟ್ ಮಾಡಲೇಬೇಕು ಇಂಥವೆಲ್ಲ, ಸಕ್ಕದಾಗುತ್ತೆ. ಸೀರಿಯಸ್ ಆಗಿ ಸಕ್ಕದಾಗಿದೆ. ಇಲ್ಲಿ ನೋಡ್ಬೋದು ಸೇಮ್ ಕಲ್ಲಲ್ಲಿ ಹೆಂಗೆ ಕೆತ್ತಿರ್ತಾರೆ ಹಂಗೆ ಪೇಂಟ್ ಮಾಡೋರೆ. ಇವೆಲ್ಲ ನೋಡಿ, ಒರಿಜಿನಲ್ ನೋಡ್ದಂಗೆ ಹಂಗೆ ಅನ್ಸುತ್ತೆ, ಸಕ್ಕದಾಗವೆ. ಇಲ್ಲಿ ನೋಡ್ತಾ ಇದ್ದೀವ, ನಮ್ಮ ಜೊತೆ ಇಲ್ಲಿ ಟಿ ಎಸ್ ಮರಾಠಿ ಅವರಿದ್ದಾರೆ. ಸರ್, ಪೇಂಟಿಂಗ್ಸ್ ತುಂಬ ಚೆನ್ನಾಗಿದೆ, ಸೊ ಪೇಂಟಿಂಗ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಮತ್ತು ನೀವು ಏನಕ್ಕೆ ಈ ಟಾಪಿಕ್ ಇದನ್ನು ಚೂಸ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಹೇಳಿ. ಆರ್ಟಿಸ್ಟ್ಗಳು ಅಂದರೆ ಸ್ಟೂಡೆಂಟ್ ಲೆವೆಲ್ನಲ್ಲಿ ಇದ್ದಾಗಿಂದನು ಅವ್ರಿಗೊಂದು ಇನ್ಸ್ಪಿರೇಷನ್ ಅನ್ನೋದು ಬೇಕಾಗಿರುತ್ತೆ. ಕೆಲವರು ಯಾರ್ದೋ ಬೇರೆ ಆರ್ಟಿಸ್ಟನ್ನು ನೋಡಿ ಇಂಪ್ರೆಸ್ ಆಗಿರ್ತಾರೆ, ಕೆಲವರು ಲ್ಯಾಂಡ್ಸ್ಕೇಪನ್ನು ಮಾಡೋರು ಕೆಲವೊಂದು ಸ್ಪಾಟ್ ಮೇಲಿಂದ ಇಂಪ್ರೆಸ್ ಆಗಿರ್ತಾರೆ. ಹಾಗೆ ನಾನು ಬೇಲೂರು ಸ್ಕಲ್ಪ್ಚರ್ಸಿಂದ ಅಂದರೆ ಅವ್ರ ಕಲೆ ನೋಡಿ ಇಂಪ್ರೆಸ್ ಆಗಿದ್ದೀನಿ. ಅಂದರೆ ನಾನು ಜೀವನ ಪೂರ್ತಿ ಮಾಡಿದರೂ ಮುಗಿಲಾರ್ದಷ್ಟು ಸ್ಕಲ್ಪ್ಚರ್ಸು ಅಲ್ಲಿ ಒಂದೊಂದು ಟೆಂಪಲ್ನಲ್ಲಿ ಇದ್ದಾವೆ. ಒಂದು ಪೂರ್ತಿ ಒಂದು ಟೆಂಪಲ್, ಒಂದು ಗೋಡೆಗೆ 1 ಇಂಚ್ ಜಾಗ ಇಲ್ಲ. ಒಂದು 2 ಲೈನು 3 ಲೈನ್ ಸ್ಕಲ್ಪ್ಚರ್ಸು ಅಷ್ಟು ಪೂರ್ತಿ ಗೋಡೆ ಕವರ್ ಆಗಿದೆ ಅಲ್ಲಿ. ಹಂಗಾಗಿ ಅದು ಇನ್ಸ್ಪಿರೇಷನಿಂದ ಈ ವರ್ಕ್ ಮಾಡ್ತಾಯಿದ್ದೀನಿ. ಒಂದು ಪೇಂಟಿಂಗ್ ಮಾಡೋದಕ್ಕೆ ಎಷ್ಟು ದಿನ ತಗೋತೀರಾ? ಅದು ಅಂದರೆ ಕಂಟಿನ್ಯೂಸ್ ಆಗಿ ಹಂಗೆ ಮಾಡಿಲ್ಲ, ಇದು ಮನೇಲಿರೋವಾಗ ಮಾಡಿರೋ ಪೇಂಟಿಂಗ್ಸ್ ಆಲ್ಮೋಸ್ಟ್ ಒಂದು 2-2.5 ತಿಂಗಳು ಆಗಿರ್ಬೋದು. 2.5 ತಿಂಗಳು ಒಂದು ಪೇಂಟಿಂಗ್ ಮಾಡೋಕ್ಕೆ 2.5 ತಿಂಗಳು. ಆಮೇಲೆ ವಾಶ್ ಮಾಡ್ಬೋದು, ಈಸಿಲಿ ವಾಶ್ ಮಾಡ್ಬೋದು ಇದನ್ನು. ಇದನ್ನ ವಾಶ್ ಮಾಡ್ಬೋದು? ವಾಶ್ ಮಾಡ್ಬೋದು. ಆಯಿಲ್ ಪೇಂಟಿಂಗ್ ವಾಶ್ ಮಾಡ್ಬೋದು, ವಾಶ್ ಔಟ್ ಆಗಲ್ಲ ಅದು. ಬಟ್ ಅದೇ ಮಾಯಿಶ್ಚರ್ ಹಿಡಿದ್ರೆ ಫಂಗಸ್ ವಾಶ್ ಮಾಡೋದಕ್ಕೆ ಏನಾಗಲ್ಲ. ಏನಾಗಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸೊ ನೋಡೋದಲ್ಲ ಸಕ್ಕತ್ತಾಗಿದೆ. ನನಗಂತೂ ಸೀರಿಯಸ್ ಆಗಿ ಹೆವಿ ಇಷ್ಟ ಆಗೋಯ್ತು, ಕ್ರೇಜಿ ಆಗಿದೆ ಮತ್ತು ಲೈವಲ್ಲಿ ನೋಡ್ದಂಗೆ ಎಲ್ಲಾನು ಸಕ್ಕತ್ತಾಗಿದೆ. ಸೊ ಇಲ್ಲಿ ನೋಡಿ ನೆಕ್ಸ್ಟು ನಮ್ಮ ಅಪ್ಪೋರು ಎಲ್ಲ ಥರ ಫೋಟೋಸ್ಗೂ ಮಾಡಿದ್ದಾರೆ. ಇಲ್ಲಿ ನೋಡಿ ಒಂದು ರೀಲ್ಸ್ ಹಾಕಿದ್ದೀನಿ ಇನ್ಸ್ಟಾಗ್ರಾಮ್ಗೆ, ಹೋಗಿ ನೋಡ್ಕೋ ಬನ್ನಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿದ್ದೆ, ನನಗೆ ತಕ್ಕಂತ ಒಂದು ಫಾಲೋ ಮಾಡಿ. ಸೂಟು ಇವ್ರಿಗೆ ಸೂಟ್ ಆಗುತ್ತಲ್ಲ, ಯಾರಿಗೂ ಸೂಟ್ ಆಗೋಲ್ಲ. ಈ ಫೋಟೋ ಅಂತೂ ಕ್ರೇಜಿ ಆಗಿದೆ, ಸಕ್ಕತ್ತಾಗಿದೆ. ಸೊ ಹಿಂಗೆ ನೋಡಿ, ಹಿಂಗೆ ಬೇಜಾನಿದೆ. ನೀವು ತೋರಿಸ್ಕೊಂಡು ಹೋದ್ರೆ ಕುತ್ಕೊಂಡು ಒಂದು ಎರಡು ಅವರ್ ನೋಡ್ಬೋದು. ಆ ಥರ ಇದೆ, ಫುಲ್ಲು ಬರೀ ರೋಡ್ ಸೈಡ್ ಎಲ್ಲ ಏನು ಸಿಗುತ್ತೆ, ಬರೀ ಪೇಂಟಿಂಗ್ಸೇ ಪೇಂಟಿಂಗ್ಸ್ ಪೇಂಟಿಂಗ್ಸ್. ಒಬ್ಬೊಬ್ರದ್ದು ಒಂದೊಂಥರ ಸಕ್ಕತ್ತಾಗಿದೆ ಮಾತ್ರ ಪೇಂಟಿಂಗ್. ಇದು ನಮ್ಮ ಮೇನ್ ಮ್ಯಾಟ್ರು, ಬೈಕ್ಸ್ ಆ್ಯಂಡ್ ಕಾರ್ಸ್. ಸೊ ನೋಡಿ ಎಲ್ಲ ಕಾರ್ಗಳು ಇದೆ, ನೀವು ಯಾವ್ಯಾವ ಕಾರ್ ನೋಡೋದು ಅಂತ ಹಂಗೆ ಟಕ್ಕಂತ ಹೇಳಿಬಿಡಿ ಕಮೆಂಟಲ್ಲಿ. ಇಲ್ಲಿ ನೋಡಿ ಎಲ್ಲ ಥರ ಬೈಕ್ಸು ಸಕ್ಕತ್ತಾಗವೆ, ಕ್ರೇಜಿ ಆಗೈತೆ ಒಂದೊಂದು ಪೇಂಟಿಂಗ್ಸನ್ನು. ಸೊ ಇವಾಗ ಫಸ್ಟ್ ಹಾಫ್ ಮುಗಿದಿದೆ, ಲೈಕ್ ಲೆಫ್ಟ್ ಸೈಡೆಲ್ಲ ಕವರ್ ಮಾಡಿದ್ದೀವಿ, ಈಗ ನೆಕ್ಸ್ಟು ರೈಟ್ ಸೈಡು ಕಂಪ್ಲೀಟಾಗಿ. ಬಟ್ ಲೆಫ್ಟ್ ಸೈಡಲ್ಲಿ ಎಲ್ಲ ಕ್ರೇಜಿ ಆಗಿತ್ತು, ಸಕ್ಕತ್ತಾಗಿತ್ತು. ಇಷ್ಟೊತ್ತು ನೋಡಿದಾಗ ಇವೆಲ್ಲ ಕಂಪ್ಲೀಟ್ ಲೆಫ್ಟ್ ಸೈಡು. ಸೊ ಈಗ ನೆಕ್ಸ್ಟು ರೈಟ್ ಸೈಡ್ ನೋಡೋಣ ಹೆಂಗಿದೆ ಏನು ಕತೆ ಅಂತ. ಒಂದು ಸೈಡ್ ಅಂತೂ ಸಕ್ಕತ್ತಾಗಿತ್ತು, ಸೂಪರಾಗಿತ್ತು. ತುಂಬ ಜನ ಮಾತಾಡ್ಸಿದ್ರು ನನಗೂ, ಬರೋ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಅಂತೆಲ್ಲ ತುಂಬ ಜನ ಸಿಕ್ಕಿದ್ರು. ಸೊ ಆಮೇಲೆ ಪ್ರತಿ ವರ್ಷ ನಾವು ಬರಬೇಕು ಅಂದ್ಕೊಂಡಿದ್ದೆ, ಅದು ಇದೇ ಫಸ್ಟ್ ಟೈಮು. ಪ್ರತಿ ವರ್ಷ ಹೇಳ್ತಿದ್ದೆ ಅರ್ಕೇಶು, ಲೈಕ್ ಮಗ ಸಕ್ಕತ್ತಾಗಿದೆ, ಹಂಗಿದೆ ಹಿಂಗಿದೆ ಅಂತೆಲ್ಲ. ಬಟ್ ಬರೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈ ಸಲ ಬಂದಿದ್ದೀವಿ, ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ. ಆರ್ಟ್ ಅಂದರೆ ನೆಕ್ಸ್ಟ್ ಅಂತ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೀವೊಂದ್ಸಲ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ. ಹಿಂಗೆ ಪಾಸ್ ಆಗಬೇಕಾದ್ರೆ ನೋಡ್ತಾ ಇದ್ವಿ. ಇಲ್ಲಿ ನೋಡಿ ಇದು, ಇದು ಸಕ್ಕತ್ತಾಗಿದೆ ಈ ಪೇಂಟಿಂಗ್ ಮತ್ತು ಬುದ್ಧದು, ಕ್ರೇಜಿ ಆಗಿದೆ. ನನ್ನ ಸೊಂಟದವರೆಗೂ ಬರುತ್ತೆ, ಅಷ್ಟು ದೊಡ್ಡದಾಗಿದೆ ಇದು. ಇದು ಸೂಪರಾಗಿದೆ ಅಂತಲೇ ಹೇಳ್ಬೋದು. ಏನಿದು? ಓಕೆ, ಸಕ್ಕತ್ತಾಗಿದೆ ಅದು. ಇದು ಸಕ್ಕತ್ತಾಗಿದೆ. ನಿಮ್ಮ ಹೆಸರು? ಸೂಪರ್ ಸೂಪರ್. ಸೊ ನೋಡಿ ಇನ್ನೊಂದ್ಸಲಿ ತೋರಿಸ್ತೀನಿ, ಕ್ರೇಜ್ ಆಗಿದೆಲ್ಲ. ಇದು ಬೆಟ್ಟ, ಸನ್ರೈಸ್ ಎಲ್ಲ ಇದೆ ಇದು. ಆಮೇಲೆ ಇಲ್ಲಿ ಹಿಂದೆ ಇದೆಯಲ್ಲ ಇದು, ಇವೆರಡು ಸಕ್ಕತ್ತು ಇಷ್ಟ ಆಯ್ತು ನನಗೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ನಮ್ಮ ಹುಡುಗರದು, ನನ್ನ ಬುಲೆಟ್ನ ಕೊನೆಗೂ ಯಾರೋ ಡ್ರಾಯಿಂಗ್ ಮಾಡಿಟ್ಟವ್ರು ಇಲ್ಲಿ ನೋಡ್ಬೋದು, ಓಲ್ಡ್ ಸ್ಕೂಲ್ ಬುಲೆಟ್ಸ್. ಸೊ ಇಲ್ಲಿ ಕಾರ್ಗಳು ನೋಡ್ಬೋದು. ನಿಮ್ಗೆ ಯಾವ ಕಾರ್ ಬೇಕು ಅಂತ ಕಮೆಂಟ್ ಹಾಕಿ, ದೇವರಾಣೆ ನಾನಂತ ಕೊಡ್ಸಲ್ಲ, ಆದೂ ಕಮೆಂಟ್ ಮಾಡಿ. ವಿಂಟೇಜ್ ಕಾರ್ಗಳು, ಏ ಕಾರ್ಗಳು, ಏನು ಹೇಳ್ತೀರಾ? ನಮ್ಮ ಬುಲೆಟ್, ಬುಲೆಟ್ಗಳಿತ್ತಲ್ಲ, ಅದು ಯಾವುದಾದ್ರು ನೀನು ನನಗೆ ಕೊಡಿಸ್ಬೇಕು ಅಂತ ಅನ್ಕೋಬಿಟ್ರೆ ಕೊಡಿಸ್ಬೋದು. ಪ್ರಾಣಿಗಳಿವೆ ಇನ್ನ ಸಕ್ಕತ್ತಾಗಿದೆ, ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ ನೆಕ್ಸ್ಟ್ ಪೇಂಟಿಂಗ್ಸ್ ಇದೆ. ಮೋಸ್ಟ್ಲಿ ಪೇಂಟಿಂಗ್ ಮಾಡಿರೋರು ನಮ್ಮ ವಿಜಯ ರಾಜೇಂದ್ರ ಬಹದ್ದೂರ್ ಆಸ್ಥಾನದಲ್ಲಿ ಇರಬೇಕು ಅನ್ಸುತ್ತೆ, ಸೈಕ್ ಸೈಕ್ ಪೇಂಟಿಂಗ್ಸ್ ಎಲ್ಲ ಮಾಡೋರೆ. ನಿಮಗೆ ಗೊತ್ತಾಯಿತು ಅನ್ಕೋತೀನಿ ನಾನು ಏನಕ್ಕೆ ಆ ಥರ ಹೇಳಿದೆ ಅಂತ, ದಯವಿಟ್ಟು ನೀವಂತೂ ನನಗೆ ಕೇಳಬೇಡಿ ಯಾಕೆ ಅಂತ. ಸಕಲ ಮಾಡೋರೆ ಹೌದು ಹೌದು. ಸೊ ನೆಕ್ಸ್ಟು ಹಿಂಗೆ ಬಂದರೆ ಇಲ್ಲಿ ನಮ್ಮ ಹಿಸ್ಟಾರಿಕಲ್ ಪ್ಲೇಸಸ್ ಎಲ್ಲ ಇದೆ ನೋಡಿ, ಇಲ್ಲೆಲ್ಲ ಇದೆ. ಇದು ಬಂದು ದುರ್ಗದಲ್ಲಿದೆ, ಅದೊಂದು ಗೊತ್ತು. ಇದು ಹಂಪಿ ಅನಿಸುತ್ತೆ, ಇವೆಲ್ಲ ಅನಿಸುತ್ತೆ, ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸಕಲಾಗಿದೆ, ಇವೆಲ್ಲ ಕ್ರೇಜಿ ಆಗಿದೆ. ಸೊ ಯಾವ್ಯಾವ ಪ್ಲೇಸಸ್ ಅಂತ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ನನಗಂತೂ ದೇವರಾಣೆ ಗೊತ್ತಿಲ್ಲ. ಎಲ್ಲ ನೋಡ್ದಂಗಿದೆ ಇದು, ಈ ಟೆಂಪಲ್ ಎಲ್ಲ ನೋಡ್ದಂಗಿದೆ ನೋಡಿ, ಸಕ್ಕತ್ತಾಗಿದೆ. ಇದನ್ನು ನೀವು ಗೆಸ್ ಮಾಡಲೇಬೇಕು ಕಮೆಂಟ್ ಸೆಕ್ಷನಲ್ಲಿ ಎಲ್ಲಿ ಅಂತ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ, ಸೀರಿಯಸ್ಲಿ ಕ್ರೇಜಿ ಆಗಿದೆ. ಇಲ್ಲಿ ಬುದ್ಧ ಇದೆ, ಮತ್ತು ಇಲ್ಲಿ ನಮ್ಮ ಬಾಸ್. ಹೇಗೆ ಕ್ರೇಜಿ ಆಗಿದೆಲ್ಲ, ಸಕ್ಕತ್ತಾಗಿದೆ, ಸಕಲ ಮಾಡೋದೆ. ಸೊ ಏನೋ ಅದು ಕುಣಿಸೋದೆ, ಅಕ್ಕಿ ಇಕ್ಕಿನೋ ಇಲ್ಲ ಕಾಳುಗಳೇನೋ ಕುಣಿಸೋದಿಲ್ಲ ನೀಟಾಗಿ ನೋಡಿ. ಇದು ಅಷ್ಟೇ, ಇದು ಸಕ್ಕತ್ತಾಗಿದೆ ನೋಡಿ, ಟಾಪ್ ಆ್ಯಂಗಲ್ನ ತೋರಿಸ್ತೀನಿ, ಕ್ರೇಜ್ ಆಗಿದೆಲ್ಲ. ವಾ, ಇದು ಕುದುರೆಗಳು ವಾಟರ್ಫಾಲ್ಸ್ ಅಥವಾ ಜಸ್ಟ್ ಇಮ್ಯಾಜಿನ್ ಅಷ್ಟೇ ಇವೆಲ್ಲ. ಸೊ ನೋಡ್ಬೋದು ನೆಕ್ಸ್ಟು ಹಿಂಗೆ ಹೋಗ್ತಾ ಇದ್ದೀನಿ. ಬೇಜಾನಿದೆ, ಜನ ಅಂತೂ ಹೆವಿ ಜನ ಇದ್ದಾರೆ, ಕ್ರೇಜಿ ಜನ ಇದ್ದಾರೆ. ಸೊ ಇವಾಗ ಫೈನಲಾಗಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ತುಂಬಾ ಸಕ್ಕತ್ತಾಗಿತ್ತು. ಬಟ್ ನಾವು ಹೋಗಿದ್ದ ಟೈಮ್ ಬಂದು 5 ಗಂಟೆ. ಸೊ 5 ಗಂಟೆಗೆ ಹೋದಾಗೆಲ್ಲ ಆಲ್ರೆಡಿ ಕತ್ಲೆ ಆಗಿಬಿಟ್ಟಿತ್ತು, ಆದ್ರೂ ಆದಷ್ಟು ಕವರ್ ಮಾಡಿದ್ದೀನಿ ನನಗೆ ಎಷ್ಟಾಗುತ್ತೋ ಅಷ್ಟನ್ನು. ಮಿಕ್ಕಿದೆಲ್ಲ ಫುಲ್ಲು ಕತ್ಲೆ ಆಗೋಯ್ತಲ್ಲ, ಅದಕ್ಕೆ ಬರಬೇಕಾದ್ರೆ ತುಂಬಾ ಸಿಕ್ತು. ಬಟ್ ಆಲ್ರೆಡಿ ಎಲ್ಲ ಕತ್ಲೆ ಆಗೋಗಿದೆ, 7 o'clock ಆಗೋಗಿದೆ ಈಗ.
ಸೊ ಅಷ್ಟೊಂದು ಏನು ತೋರ್ಸೋಕ್ಕಾಗಿಲ್ಲ, ಬಟ್ ಎಲ್ಲನೂ ಸಕ್ಕದಾಗಿದೆ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋ ಇಷ್ಟೇ, ನಿಮ್ಗೇನು ಅನಿಸ್ತು ಅಂತ ಆದಷ್ಟು ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ.